ಪೊಲಿಟಿಕಲ್ ಡ್ಯಾಂಡ್ಗೆ ಸ್ವಾಗತ ಸುಸ್ವಾಗತ ಸರ್. ನಿಮ್ಮ ಪೂರ್ಣ ಹೆಸರು ಸರ್? ಎಂ ಸಿ ಮರಿಯಪ್ಪ. ನೀವು ಯಾವ ಹೋಬಳಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದೆ? ಸಟ್ಟಿ ಹೋಬಳಿ ಮುಂಡಗ್ರಹ ಗ್ರಾಮ. ಯಾವ ಪಕ್ಷ ಬೆಂಬಲಿಗರು? ನಾವು ಸರ್ ದಳ. ದಳ. ಆ ಪಕ್ಷದ ಸಿದ್ಧಾಂತ ನಿಮಗೆ ಇಷ್ಟ ಆಯ್ತಾ ಸರ್? ಇಷ್ಟ ಆಯಿತು. ಯಾವ ರೀತಿ ಸರ್ ಇಷ್ಟ ಆಯಿತು? ಯಾವ ರೀತಿ ಅಂದರೆ ಅಂದರೆ ಸಿದ್ಧಾಂತ ಅದ್ರ ಬಗ್ಗೆ ಅವರು ನಡವಳಿಕೆಯಲ್ಲಿ ಇದರಲ್ಲಿ ಎಲ್ಲ ಚೆನ್ನಾಗೈತೆ. ಇದೇ ಮೊದಲು ಬರೀ ಆಯ್ಕೆ ಆಗಿದ್ದೀರಾ? ಇದೇ ಮೊದಲು ಬರೀ ಮೊದಲ ಸ್ಪರ್ಧಿದ್ದೀರಿ. ಇದರ ರಾಜಕೀಯ ಅನುಭವ ಏನು? ರಾಜಕೀಯ ಅನುಭವ ನಮ್ಮ ಮಿಸ್ಸಸ್ಸು ತಾಲೂಕು ಪಂಚಾಯತಿಯಾಗಿದ್ದರು. ಆಮೇಲೆ ಈಗ ತಾಲೂಕು ಸೊಸೈಟಿ ಸದಸ್ಯರು. ಆಮೇಲೆ ನಾನು ಮಿಲ್ಟರಿಗೆ ಇದಾಗಬೇಕಂತ ಹೋಗಿದ್ವಿ. ಆವಾಗ ಬೇಡ ಅಂತ ರಮೇಶ್ ಬಾಬು ಬಂಡಿ ಸರ್ ಹುಡ್ರು, ಅದಕ್ಕೆ ಬೇಡ, ಮಂಡ್ಯಕ್ಕೆ ಹೋಗೋದು ಬೇಡ, ನೀನು ಜಿಲ್ಲಾ ಪರಿಷತ್ಗೆ ಟಿಕೆಟ್ ಕೊಡ್ತೀನಿ ಅಂದ್ಬಿಟ್ಟು ನನಗೆ ಸುಪ್ತ ಬಯಸಿ ಕೊಟ್ಟಿದ್ದರು. ನಿಮ್ಮ ರಾಜಕೀಯ ಬರೋದಕ್ಕೆ ನಿಮ್ಮ ಗುರುಗಳು ಯಾರು? ಅವರೇ, ರಮೇಶ್ ಬಾಬು ಬಂಡಿ ಸರ್ ಹುಡ್ರೆ. ಆವಾಗ ದಳದಲ್ಲಿ ಇದ್ದರು ಅವರು. ಆ ಗುರುಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಈ ಸಂದರ್ಭ? ಶುಭಾಶಯ ಹೇಳ್ತೀನಿ. ಶುಭಾಶಯ. ಈಗ ನೀವು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದೀರಿ, ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರೋದು, ಏನೇನು ಬದಲಾವಣೆ ಮಾಡಬೇಕು ಅಂತ ಇದ್ದೀವಿ? ಬದಲಾವಣೆ ಮಾಡಬೇಕು ಅಂತ ಹೇಳ್ತೀವಿ, ನಮ್ಮ ಕೈಲಿ ಆಯ್ತಾ ಇಲ್ಲ. ಸ್ವಚ್ಛತೆ ಮಾಡಬೇಕು ಅಂತ ಇದ್ದೀವಿ, ಪೈಪ್ ಲೈನ್ ಮಾಡಬೇಕು ಅಂತ ಇದ್ದೀವಿ, ವಾಟ್ಸಪ್ಗೆ ಕುಡಿಯೋಕ್ಕೆ ನೀರು ಕೊಡ್ತಾ ಇಲ್ಲ. 3 ವರ್ಷದಿಂದ ಈ ಸಾರಿ ಅನುದಾನ ಕೊಟ್ಟಿದ್ದಾರೆ, ಕೊಟ್ಟು ಅನುದಾನನೇ ಕೊಟ್ಟಿಲ್ಲ. ಊರಿಗೆ ಹೋದರೆ ನಮಗೆ ನೀರು ಕುಡಿಯೋಕ್ಕೆ ಭಾರಿ ವಾಟ್ಸಪ್ಗಳಿಗೆ ಭಾರಿ ತೊಂದರೆ. ಎಲ್ಲ ಊರಲ್ಲೂ ಅದೇ ಒಂದು, ಅದು ಮಾಡಿಲ್ಲ, ಇದು ಮಾಡಿಲ್ಲ, ಟ್ಯಾಂಕ್ ಮಾಡಿಲ್ಲ, ರಿಪೇರಿ ಮಾಡಿಲ್ಲ, ಇದು ಮಾಡಿಲ್ಲ. 3 ಸರಿಗೆ ಇದೊಂದೇ ಸರಿ ಕೊಟ್ಟಿರೋದು ವಾಟ್ಸಪ್ಗಳಿಗೂ. ಅದರಲ್ಲಿ ಅರ್ಧ ಬರ್ಧ ಮಾಡ್ತೀನಿ, ಬಿಲ್ ಆಯಿತು, ಅರ್ಧ ಬಿಲ್ಲೇ ಆಗಿಲ್ಲ, ಗ್ರ್ಯಾಂಡೇ ಕೊಟ್ಟಿಲ್ಲ ಅದಕ್ಕೆ. ಇನ್ನು ಕೆಲಸ ಆಗಿರೋಕೆ ಅಂದರೆ ನಿಮಗೆ ಸರಿಯಾಗಿ ನಿಮ್ಮ ಕ್ಷೇತ್ರಕ್ಕೆ ಸರಿಯಾಗಿ ಅನ್ನದಾನ ಕೊಡ್ತಾ ಇಲ್ಲ? ಕೊಡ್ತಾ ಇಲ್ಲ. ನಮ್ಮ ಸಿ ಎಸ್ ಅವರು ಒಬ್ಬರು ಹೋದರೆ ಒಬ್ಬರು, 3 ಜನ ಟ್ರಾನ್ಸ್ಫರ್ ಆದರು. ಅವ್ರು ಕೇಳಿದ್ರೆ ಇವ್ರ ಮೇಲೆ ಎತ್ತಾಕ್ತಾರೆ, ಇವ್ರ ಮೇಲೆ ಅವ್ರು ಎತ್ತಾಕ. ನಾನು ಈಗ ಬಂದಿದ್ದೇನೆ, ನಾನು ನೋಡ್ತೀನಿ. ಅಂದರೆ ತಾರತಮ್ಯ ಮಾಡ್ತಾ ಇದ್ದಾರೆ? ತಾರತಮ್ಯ ಮಾಡ್ತಾ ಇದ್ದಾರೆ. ನಾನು ಈಗ ಬಂದಿದ್ದೇನೆ, ನಾನು ನೋಡ್ತೀನಿ. ಟಾಸ್ಕ್ ಫೋರ್ಸು ನಮಗೆ ಕೊಡಲ್ಲ, ನಾವು ಕೆಲಸ ಮಾಡೋಕ್ಕಾಗಲ್ಲ. ನಿಮ್ಮನ್ನು ಕೇಳೋದ್ರೆ ನಿಮ್ಗೆ ಬಾಯಿ ಮುಚ್ಚಿಸ್ತಾರೆ? ಬಾಯಿ ಮುಚ್ಚಿಸ್ತಾರೆ. ನಿಮಗೆ ಬರೋಲ್ಲ ಟಾಸ್ಕ್ ಫೋರ್ಸು, ನಾವೇನು ಕೆಲಸ ಕೊಡೋದು ಅಂತ ಕೊಡೋದು. 15-20 ಲಕ್ಷ ರೂಪಾಯಲ್ಲಿ ನಾವೇನು 43 ಹಳ್ಳಿ ಕೆಲಸ ಮಾಡೋದು? ಅನುದಾನ ಜಾಸ್ತಿ ಕೊಡ್ಬೇಕು ನಮಗೆ, ಅನುದಾನನೇ ಬರ್ತಾ ಇಲ್ಲ. ಊರುಗಳಿಗೆ ಹಳ್ಳಿಗಳಿಗೆ ಹೋಗಿ ಆಯ್ತಾ ಇಲ್ಲ. ನಾವು ಅಂದರೆ ನಿಮ್ಮ ಹೋಬಳಿಗಳಿಗೆ ಹೋಗೋಕ್ಕೂ ನಿಮ್ಮ ಜನತೆ ಮುಖ ತೋರಿಸೋಕ್ಕೂ ಮುಖ ತೋರಿಸಿಕೆ ಆಯ್ತಾ ಇಲ್ಲ. ಅವ್ನು ಕೆಲಸ ಮಾಡೋಕ್ಕಾಗಿಲ್ಲ. ಇಡೀ ಇದರಲ್ಲಿ ಇಸ್ಕೋಲು ಏನು ಸಾಕ್ಷಾ ಇದು ಮಂಡ್ಯದಲ್ಲಿ, ಮಂಡ್ಯದಲ್ಲಿ ನಮ್ಮ ಸಟ್ಟಳ್ಳಿ ಹೋಬಳಿಲಿ ಇಸ್ಕೋಲೆಲ್ಲ ಬರೀ ರಿಪೇರಿಯಾಗಿ ಸುರಿದು ಗಲೀಜಾಗಿ ನಿಂತೇವೆ. ಅವ್ರು ರಿಪೇರಿ ಕಾಸು ಕೊಡಿ ಅಂದರೆ ದುಡ್ಡು ಕೊಡ್ತಾ ಇಲ್ಲ. ಮಾಸ್ಟ್ರುಗಳೆಲ್ಲ ಹೋದಾಗೆಲ್ಲ ನಮ್ಗೆ ಅದು ಮಾಡಿಸ್ಕೊಡಿ, ಇದು ಮಾಡಿಸ್ಕೊಡಿ, ಚರ್ಕಿ ಮಾಡಿಸ್ಕೊಡಿ, ಬಿಲ್ಡಿಂಗ್ ಮಾಡಿಸ್ಕೊಡಿ ಅಂತ ಕೇಳ್ತಾರೆ. ಅದಕ್ಕೂ ಇಲ್ಲ. ಎಲ್ಲ ಪ್ರತಿ ಇಸ್ಕೂಸ್ಗಳಿಗೆ ಇಂಗ್ಲೀಷ್ ಮೀಡಿಯಮ್ ಟೀಚರ್ ಹಾಕ್ಸ್ಬೇಕು. ಅಂದರೆ ಎಲ್ಲ ರೀತಿಯಲ್ಲಿ ಎಸ್ಟಿಮೇಟ್ ಮಾಡಿ ಸರ್ಕಾರ ಕೊಟ್ಟಿದ್ದೀರಿ? ಕೊಟ್ಟಿದ್ರು ಏನು ಮಾಡಿಲ್ಲ. ಅದನ್ನ ಕೊಟ್ಟಿರೋ ಎಸ್ಟಿಮೇಟ್ ಅದನ್ನ ಮೂಲೆಗಿಟ್ಟಿದ್ದಾರೆ. ಈ ಮೂಲೆಗಿಟ್ಟಿದ್ದಾರೆ, ಬರ್ಲಿ ಗ್ರಾಂಟ್ ಬರ್ಲಿ, ಗ್ರಾಂಟ್ ಇಲ್ಲ, ಗ್ರಾಂಟ್ ಇಲ್ಲ. ಮತ್ತೆ ಯಾವುದೇ ರೀತಿ ಪ್ರತಿಕ್ರಿಯೆ ತೋರಿಸ್ತಾ ಇಲ್ಲ? ತೋರಿಸ್ತಾ ಇಲ್ಲ, ಏನು ತೋರಿಸ್ತಾ ಇಲ್ಲ. ವರ್ಷಕ್ಕೊಂದಪ್ಪ ಗ್ರಾಂಟ್ ಕೊಡ್ತಾರೆ ಅಷ್ಟೇ. ನಾವು ಊರುಗಳಿಗೆ ಹೋಗಿ ಆಗಲ್ಲ. ಇಡೀ ಪಿ ಡಿ ಒಗಳಿಗೆ ನಮ್ಮ ಮೀಟಿಂಗ್ ಕರೆದು ಹೇಳಿದ್ರು ಅವ್ರು ಸ್ವಚ್ಛತೆ ಒಂದು ಬೀದಿಗಳಲ್ಲಿ ಒಂದು ಕ್ಲೀನ್ ಮಾಡಿಸಲ್ಲ, ಒಂದು ಸ್ವಚ್ಛತೆ ಹೂವಿನ ಗಿಡ ನೆಟ್ಟಿದ್ದಾರೆ, ಕನಕಾಂಬರ ನೆಟ್ಟಿದ್ದಾರೆ, ನೆಟ್ಟಿಗೆ ರೋಡ್ಗೆ ನೆಟ್ಟಿಗೆ ಕ್ಲೀನ್ ಮಾಡಿಸಿ ಅಂದ್ರೆ ಅವ್ರು ಕ್ಲೀನಾಗಿ ಮಾಡಿಸಲ್ಲ. ಏನು ಸ್ವಚ್ಛತೆ ಬರ್ತದದು? ಯಾವ ಪಿ ಡಿ ಒನ್ನು ಲೆಕ್ಕಕ್ಕೆ ಹೋಗೋಕ್ಕಿಲ್ಲ, ಹೂವಿನ ಕತ್ತರ ಬಿಟ್ಬಿಡ್ತಾರೆ. ಆಮೇಲೆ ನಿಮ್ಮ ಜಿಲ್ಲಾ ಪಂಚಾಯತ್ ಚೀಫ್ ಸೆಕ್ರೆಟರಿ ಅವ್ರು ಹೇಗಿದ್ದಾರೆ? ಅವ್ರು ಚೆನ್ನಾಗಿರ್ತಾರೆ. ಅವ್ರು ಹೋದ್ಮೇಲೆ ಅದೇ ನಾನು ನೋಡ್ತೀನಪ್ಪ, ಬರ್ತದೆ ಗ್ರಾಂಟ್ ಇಲ್ಲ, ನಾನು ಏನು ಮಾಡೇ ಮಾಡಿ ಅಂತಾರೆ. ಏನು ಮಾಡೋದು, ಒಬ್ಬ ಜೆಡ್ ಪಿ ನಂಬರ್ ಆಗೋದೆ ಏನು ಪ್ರಯೋಜಕ್ಕೆ? 43 ಹಳ್ಳಿ ಬರ್ತದೆ, 43 ಹಳ್ಳಿಗೂ ಏನು ಕೊಡೋಕ್ಕಾಗುತ್ತೆ? ಉತ್ತರವ 15-20 ಲಕ್ಷ ಕೊಟ್ಟರೆ 43 ಹಳ್ಳಿಗೆ ಏನು ಮಾಡೋಕ್ಕಾಗುತ್ತೆ? ಅನುದಾನನ ಜಾಸ್ತಿ ಕೊಡಬೇಕು. ಅನುದಾನ ಕೊಡಲೇಬೇಕು. ಫಸ್ಟ್ ಎಲ್ಲ ಕೋಟಿಗಟ್ಟಲೆ ಕೊಡ್ತಿದ್ವಿ, ಅದೇನೋ ಒಂದಷ್ಟು ಕೆಲಸ ಮಾಡ್ತಿದ್ವಿ. ಈಗೇನು ಇಲ್ಲ, ಅನುದಾನನೇ ಇಲ್ಲ, ಏನೂ ಇಲ್ಲ. ಸಮರ್ಥ ನಾಯಕ.
ಜನರ ಪ್ರೀತಿ ಸೇವಕ ನಾಯಕ ಸಮರ್ಥ ನಾಯಕ ಸರಳ ಸಜ್ಜನ ಜನಾನುರಾಗಿ ಜನರ ಸೇವೆಯಲ್ಲಿ ನೀ ಕರ್ಮಯೋಗಿ ನೊಂದವರ ಕಷ್ಟಕ್ಕೆ ಮಿಡಿವ ಸಹೃದಯ ಕಣ್ಮಣಿ ಕರುಣಾಮಯಿ ಕಣ್ಮಣಿ ಕರುಣಾಮಯಿ ನಿಂದೆ ಅಪನಿಂದೆ ನಿನ್ನ ಜಗಿಸದು ಧರ್ಮ ಯುದ್ಧದಲ್ಲಿ ಗೆಲ್ಲುವೆ ಎಂದು ಆತ್ಮವಿಶ್ವಾಸವೇ ನಿನ್ನ ಆಯುಧ ಆತ್ಮವಿಶ್ವಾಸವೇ ನಿನ್ನ ಆಯುಧ ನಿಮ್ಮ ಮುಂದೆ ನೀವು ಏನೇನು ಮಾಡ್ಕೋಬೇಕು ಅಂತಿದ್ದೀರಿ ಕಾರ್ಯಕ್ರಮಗಳು ಏನೇನು ಮಾಡಬೇಕು ಅಂತ ಕಾರ್ಯಕ್ರಮ ಅದೇ ಸ್ವತಂತ್ರ ಮಾಡಬೇಕು ಕುಡಿ ನೀರಿಗೆ ಪಟ್ಟು ಆದ್ಯತೆ ಕೊಡಲೇಬೇಕು ಕುಡಿ ನೀರಿಗೆ ಆದ್ಯತೆ ಕೊಡಬೇಕು ಚರಂಡಿಗಳು ರೋಡ್ಗಳು ಎಲ್ಲ ಗಲೀಜಾಗಿ ನಿಂತಿದ್ದು ಹಳ್ಳಿ ಯಾವ ಹಳ್ಳಿಗೂ ರೋಡ್ಗಳು ಯಾವೂ ಚೆನ್ನಾಗಿಲ್ಲ ಅನುದಾನ ಕೊಡಲೇಬೇಕು ಒಂದು ಚರಂಡಿ ಮಾಡಿಸೋಕ್ಕೂ ನಮ್ಮ ಕೈಯಲ್ಲಿ ಶಕ್ತಿ ಇಲ್ಲ ಅನುದಾನ ಕೊಡಲ್ಲ ನಾವು ಹೋಗಿ ಹಳ್ಳಿಗಳಿಗೆ ಬಾಯಿ ಬಣ್ಣ ಕಿಟ್ ಮಾಡಿಸಿ ಅದು ಮಾಡಿಸಿ ಅಂತ ಹೇಳ್ತಾ ಇರ್ತಾರೆ ಹೇಳು ಏನು ಆದರೂ ಮಾಡೋಕೆ ಆಯ್ತಾರೆ ಅನುದಾನ ಜಾಸ್ತಿ ಕೊಟ್ಟರೆ ಈ ಮುಖಾಂತರ ನೀವು ಅನುದಾನ ಜಾಸ್ತಿ ಕೊಡಿ ನಮ್ಮ ಕ್ಷೇತ್ರನ ಅಭಿವೃದ್ಧಿ ಪಡಿಸಿ ಹೌದು ನಮ್ಮ ಕಡೆಯಿಂದ ಕೇಳ್ಕೊತಾ ಇದ್ದೀರಿ ಹೌದು ಕೇಳ್ಕೊತಾ ನನ್ನ ಕಡೆಯಿಂದ ಕೇಳ್ಕೊತಾ ಇದ್ದೀನಿ ಅನುದಾನ ಜಾಸ್ತಿ ಕೊಡಬೇಕು ನಿಮ್ಮ ಕುಟುಂಬದಲ್ಲಿ ಮೊದಲು ಯಾರು ರಾಜಕೀಯದಲ್ಲಿ ಇದ್ರ ನಮ್ಮ ಕುಟುಂಬದಲ್ಲಿ ಯಾರು ನಮ್ಮ ಮಿಸ್ಸಸ್ಸೇ ರಾಜಕೀಯಕ್ಕೆ ಬಂದಿದ್ದು ಅವ್ರು ಏನು ತಾಲೂಕು ಪಂಚಾಯತಿ ಮೆಂಬರ್ ಆಗಿದ್ದರು ಈಗಲೂ ಇದ್ದಾರೆ ಈಗ ತಾಲೂಕು ಸೊಸೈಟಿಗೆ ಆಗಿದ್ದಾರೆ ತಾಲೂಕು ಸೊಸೈಟಿ ಮೊದಲು ತಾಲೂಕು ಪಂಚಾಯತಿ ಆಗಿದ್ರು ಈಗ ತಾಲೂಕು ಸೊಸೈಟಿ ಆಗಿದ್ದಾರೆ ಸ್ವಚ್ಛತೆ ಬಗ್ಗೆ ಯಾವ ತೆರಿ ಮೂಡಿಸ್ತೀರಾ ಹಳ್ಳಿಗಳಲ್ಲಿ ಸ್ವಚ್ಛತೆ ಕ್ಲೀನೆಸ್ ಅದೇ ಕ್ಲೀನೆಸ್ ಒಯ್ದೀವಿ ಹಿಂಗೆ ಪಿ ಡಿ ಎಫ್ ಯಾವುದು ಲೆಕ್ಕಕ್ಕೆ ತಗೋಕಿಲ್ಲ ಮಾಡಲ್ಲ ಅವರು ಹೇಳ್ತಾ ಇದ್ದು ಬೀದಿ ಬೀದಿಗೆ ಹೋಗಿ ಹೇಳಿದ್ರು ಅದು ಮಾಡಲ್ಲ ಅವರು ಒಂದು ಪಿ ಡಿ ಎಫ್ನು ಒಬ್ಬ ಮಾತು ಕೇಳಲ್ಲ ಸಿ ಎಸ್ಗೆ ನಾವು ಕಂಪ್ಲೇಂಟ್ ಮಾಡಿದ್ವಿ ಮೀಟಿಂಗಲ್ಲಿ ಕೂಗಾಡಿದ್ದೀವಿ ಆರೋಗ್ಯ ಇದಕ್ಕೂ ಎಲ್ಲ ಕೂಗಾಡಿದ್ವಿ ಅದು ಏನು ಕಂಪ್ಲೇಂಟ್ ಮಾಡಿದ್ವಿ ಸಿ ಎಸ್ ಆಯಿತು ನೋಡ್ತಿ ಅದೇ ನೋಡ್ರಿ ಅದೇ ನೋಡ್ರಿ ಅಂತ ಹೇಳ್ತಾರೆ ಅಧಿಕಾರಿಗಳು ನೋಡ್ರಿ ಅಂತ ಹೇಳ್ತಾರೆ ಆರ್ಡ್ರು ಮಾಡಲ್ಲ ಈಗಿನ ರಾಜಕೀಯ ಶಿಕ್ಷಣ ಅವಶ್ಯಕತೆ ಇದೆಯಾ ಆಯ್ತು ಸರ್ ಯಾವ ರೀತಿಯ ಶಿಕ್ಷಣ ಅವಶ್ಯಕತೆ ಕೊಡ್ತೀರಿ ಏನು ಯಾವ ರೀತಿಯ ಶಿಕ್ಷಣದ ಬಗ್ಗೆ ಶಿಕ್ಷಣ ಬಗ್ಗೆ ಯಾವ ಬಗ್ಗೆ ಅರಿವು ಶಿಕ್ಷಣ ಬಗ್ಗೆ ನಮ್ಗೆ ಹಳ್ಳಿಗಳಲ್ಲಿ ಶಿಕ್ಷಣ ಕೊಡಬೇಕು ಇಂಗ್ಲೀಷ್ ಮೀಡಿಯಮ್ ಮಾಡಿ ಟೀಚರ್ ಹಾಕ್ಬೇಕು ಮಕ್ಕಳ ಹಳ್ಳಿಗಳು ಉದ್ಧಾರ ಆಗ್ಬೇಕಾದ್ರೆ ಇಲ್ಲಾದ್ರೆ ಹಳ್ಳಿ ಸ್ಕೂಲು ಒಂದು ಉದ್ಧಾರ ಆಗಲ್ಲ ಇವಾಗಿನ ರಾಜಕೀಯ ಶಕ್ತಿಯಲ್ಲಿ ಯುವಕರು ರಾಜಕೀಯ ಬರ್ತಾ ಇದ್ದಾರೆ ಯುವಕರು ರಾಜಕೀಯ ಬರ್ಬೇಕು ಬರ್ತಾರಲ್ಲ ಆದವರೇ ಆಗೋದಲ್ಲ ಯುವಕರು ಬರ್ಬೇಕು ಮುಂದೆ ಮುಂದೆ ಬರಬೇಕು ಮುಂದೆ ಬರಲೇಬೇಕು ಆಮೇಲೆ ಆ ಯುವಕರಿಗೆ ಏನು ಸಂದೇಶ ಕೊಡ್ತೀರಿ ಯಾವ ರೀತಿ ನಡೆಸ್ಕೊಂಡು ಹೋಗ್ಬೇಕು ಅಂತ ಅವ್ರು ಚೆನ್ನಾಗಿ ನಡೆಸ್ತಾರೆ ಎಲ್ಲ ಇದ್ದೇ ಒಂಥರ ಈಗೇನು ಇಲ್ಲ ಎಲ್ಲ ಟೆಕ್ನಿಕ್ ಚೆನ್ನಾಗೈತೆ ಕೊಡಬೇಕು ಅವ್ರು ಮಾಡಬೇಕು ಮುಂದೆ ಬರಬೇಕು ಎಲ್ಲ ಕೊಟ್ಟವ್ರಿಗೆ ಕೊಡ್ತೀರಿ ಮಾಡೋರಿಗೆ ಮಾಡ್ತೀರಿ ಏನು ಪ್ರಯೋಜಕ ಅದು ಈಗ ನಿಮ್ಮ ನೀವು ಎಷ್ಟು ಜನ ಮಕ್ಕಳು ಸರ್ ತಮಗೆ ನನಗೆ ಇಬ್ಬರು ಹೆಣ್ಮಕ್ಳು ಇಬ್ಬರು ಹೆಣ್ಮಕ್ಳು ಹೆಣ್ಮಕ್ಳು ಏನು ಮಾಡ್ಕೊಂಡಿದ್ದಾರೆ ಸರ್ ಈಗ ಮೆಡಿಕಲ್ ಮಾಡ್ತಾ ಇದ್ದಾಳು ಈ ಸಾರಿ ದೊಡ್ಡ ಎರಡನೇ ಮಗಳು ಸರ್ ಎರಡನೇ ಮಗಳು ಪರಿವರ್ತನ ಓದ್ತಾ ಇದ್ದಾಳೆ ಸೆಕೆಂಡ್ ಪಿ ಯು ಸಿ ನಿಮ್ಮ ಮನೆಯವರು ಸರ್ ನಿಮ್ಮ ಮಿಸ್ಸಸ್ ಅವರು ನಮ್ಮ ಮಿಸ್ಸಸ್ ಎಲ್ಲೆಲ್ಲಿ ಬಿ ಮಾಡಿದ್ರು ಮನೆಯಲ್ಲೇ ಅವರು ಈಗ ಅವರ ಹೆಸರು ಸರ್ ಬಿ ಎ ಸುಜಾತ ಬಿ ಸುಜಾತ ಅಂತ ನಿಮ್ಮ ತಂದೆ ಹೆಸರು ಸರ್ ಚೆಲುವೇಗೌಡ ಅಂತ ನಿಮ್ಮ ತಾಯಿ ನಮ್ಮ ತಾಯಿ ಚಿಕ್ಕೋಳಮ್ಮ ಅಂತ ನೀವು ಎಷ್ಟು ಜನ ಮಕ್ಕಳು ನಿಮ್ಮ ತಂದೆ ನಾವು ಮೂರು ಜನ ಗಂಡು ಮಕ್ಕಳು ಮೂರು ಜನ ಅಕ್ಕ ಹೆಣ್ಮಕ್ಳು ಆರು ಜನ ಅದ್ರಲ್ಲಿ ನೀವು ಎಷ್ಟು ಇವರು ಸರ್ ನಾನು ಕೊನೆಯನ್ನು ನಾನೇನು ಕೊನೆಯನ್ನು ಆರು ಜನದಲ್ಲಿ ಆರು ಈಗ ನಿಮ್ಮ ರಾಜಕೀಯ ಬರೋಕ್ಕಿಂತ ಮುಂಚೆ ನೀವೇನಾದ್ರೂ ಬೇರೆ ಉದ್ಯೋಗಗಳು ಮಾಡ್ತಾ ಇದ್ರ ನಾವು ಕಾಂಟ್ರಾಕ್ಟ್ ಮಾಡ್ತಿದ್ದೆ ಅವಾಗ ಮೊದಲು ನಾವು ಲಾರಿ ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲಿ ನಾವು ಮೆಟೀರಿಯಲ್ ಎಲ್ಲ ಹೊಡಿತಿದ್ದೆವು ಸರಿ ಸರ್ ಈಗ ನಿಮ್ಮ ಸದಸ್ಯರಿಗೆ ಯಾವ ರೀತಿ ಕಿವಿ ಮಾತು ಹೇಳ್ತೀರಾ ನಿಮ್ಮ ಜಿಲ್ಲಾ ಪಂಚಾಯತಿ ಸಹಪಾಠಿ ಸದಸ್ಯರಿಗೆ ಯಾವ ರೀತಿ ಅವರಿಗೆ ಕಿವಿ ಮಾತು ಶುಭಾಶಯಗಳು ಹೇಳ್ತೀವಿ ಅವ್ರಿಗೆ ಎಲ್ಲ ಬಂಧಿಸ್ತಾರೆ ಎಲ್ಲ ಇದ್ರೂ ಮಾಡ್ತಾರೆ ಯಾವಾದ ಮೀಟಿಂಗಲ್ಲಾದರೂ ನೀನೇ ಮಾತಾಡು ಅಂತ ನನಗೆ ಜೋರಾಗಿ ಹೇಳ್ತಾರೆ ನಮ್ಮ ಕೇರ್ಪೇಟೆ ಜೋರಾಜ್ ಅಂತವ್ರೆ ಅವ್ರು ಕುಣಿಸ್ಕೊಂಡು ಮಾತಾಡಿ ಮಾತಾಡಿ ಅಂತಾರೆ ಆಮೇಲೆ ಪುಟ್ಟರಾಜ ಅಶೋಕ್ ಅಂತ ಅವರೆ ಚಿನ್ಕುಳಿ ಚಿನ್ಕುಳಿ ಅಶೋಕ್ ಚಿನ್ಕುಳಿ ಅಶೋಕು ಅವರು ನನಗೆ ಬೆಂಬಲ ಚೆನ್ನಾಗಿ ಕೊಡ್ತಾರೆ ಮಾತಾಡಿ ಮುಡಿಯಪ್ಪ ಮಾತಾಡಿ ಮಾತಾಡಿ ಅಂತ ಅವರೆಲ್ಲ ಬೆಂಬಲಿಸ್ತಾರೆ ನಂಗೆ ಚೆನ್ನಾಗಿ ಸರ್ ಈಗ ಕಡೆಯದಾಗೆ ನಿಮ್ಮ ಕ್ಷೇತ್ರದ ಜನತೆಗೆ ನೀವೇನು ಸಂದೇಶ ಕೊಡ್ತೀವಿ ಶುಭಾಶಯಗಳು ಹೇಳ್ತೀನಿ ಗೆಲ್ಸಿರೋದಕ್ಕೆ ಗೆಲ್ಸಿರೋಕ್ಕೂ ಶುಭಾಶಯ ಹೇಳ್ತೀನಿ ನನ್ನ ಬೆಂಬಲಿಸಿದ್ದಾರೆ ಅವ್ರಿಗೆ ಚಿರೋಣಿ ಆಗಿರ್ತೀನಿ ಚಿರೋಣ ಆಗಿರ್ತೀನಿ ಸಾಯಿಗೋಳಿಗೋಳಿ ಸರಿ ಸರ್ ಇಷ್ಟೊತ್ತು ತನಕ ನಮ್ಮ ಪೊಲಿಟಿಕಲ್ಗೆ ಸಂದರ್ಶನ ಕೊಟ್ಟಿದ್ದಕ್ಕೆ ನಿಮಗೆ ಇಷ್ಟೊತ್ತು ಧನ್ಯವಾದಗಳು ನಮಸ್ಕಾರ
created using Powtoon.